ನಮಸ್ಕಾರ ಕುರಿ ಪ್ರತಾಪ್ ಅವರಿಗೆ. ಯಾರು? ದೇವರಾಜ್ ಅಂತ ಮಾತಾಡೋದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಹಿಂಗೆ ಚೆನ್ನಾಗಿರ್ಬೇಕು ಸರ್, ಯಾವಾಗ್ಲೂ ಚೆನ್ನಾಗಿರ್ಬೇಕು. ಹೌದು, ನಮ್ ಸಮಾಜ ಎಲ್ಲ ಜೂಜಾಡ್ಬಿಟ್ಟು ಹಾಳಾಗೋಗ್ಬಿಡ್ಬೇಕಲ್ಲ ಸರ್. ಮಾಡಿ ಸರ್, ಇನ್ನೊಂದ್ ಎರಡು ಆಡ್ ಮಾಡಿ ಸರ್ ದಯವಿಟ್ಟು. ಓಕೆ ಓಕೆ. ಜನ ನಿಮ್ ಮೇಲೆ ಪ್ರೀತಿ ಇಟ್ಟಿರೋದು ಇದಕ್ಕೇನ? ಫಾಲೋ ಮಾಡಿದ್ರೆ ನಿಮ್ಗೆ ಅಭಿಮಾನಿಗಳಿಗೆಲ್ಲ ಜೂಜಾಡಿ ಹೊರಗಡೆ ಸಮಾಜಕ್ಕೆ ಕೆಟ್ಟ ಸಂದೇಶನ ಕೊಡೋದು. ನೀವು ಜೂಜಾಡಿ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅನ್ನೋದು ಸರಿನಾ? ಜಂಗ್ಲಿ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ, ಇಡೀ ಪ್ರಪಂಚನೇ ಜಂಗ್ಲಿ ರಮ್ಮಿ ಆಡ್ತಿದೆ, ನೀವು ಬನ್ನಿ. ಇದು ಸರಿನಾ? ಇದು ಸರಿನೇಂದ್ರಿ ನೀವು ಮಾಡ್ತಿರೋದು? ಯಾಕೆ ಹಂಗಂದ್ರೆ ನಿಮ್ಮನೆ ಮಕ್ಳು ಆಡ್ತಾ ಇದಾರಾ? ಇವಾಗ ನನಗೆ ಫೋನ್ ಬರ್ತಾ ಇದೆ, ಎರಡು ತಿಂಗಳಾಯ್ತು ಮಾಡಿ. ನನಗೆ ಆಕ್ಚುಲಿ ಅದು ಯಾರು ಆಡ್ ಮಾಡಿದ್ರು ಅಂತ ರೆಫರೆನ್ಸ್ ತೋರಿಸಿದ್ರು. ಸುದೀಪ್ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಸರ್ ಸುದೀಪ್ ಮಾಡಿ ಇವತ್ತು ಹಾಳಾಗ್ತಾ ಇದ್ದಾರೆ ಅಪ್ಪ ಕರೆಕ್ಟ್ ಆಗಿ. ಇಲ್ಲ, ಅವನು ಅವನು ಮಾಡಿದ್ದು ತಪ್ಪಿಂದ ಇವತ್ತು ನೀವೆಲ್ಲ ಮಾಡ್ಕೊಂಡಿದ್ದೀರಾ. ಹೌದು, ಅದೇನಾಯ್ತು ನಮ್ಗೆ, ನನಗೆ ನಾನ್ ಮಾಡಿದಾಗ ನಿಜವಾದು ಅದು ಜೂಜುದ್ದು ರಮ್ಮಿ ಅಂತ ಗೊತ್ತಿರ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಅದಕ್ಕೆ ನನಗೆ ಆಮೇಲೆ ಯಾರೋ ಫೋನ್ ಮಾಡಿ ನನಗೆ ಹಿಂಗ ಅಂದ್ರು, ಸರ್ ಹಂಗೆಲ್ಲ ಮಾಡಬಾರ್ದು ಸರ್, ಅದು ಜೂಜುದದು ಅಂತ ಅಂದ್ರು. ನಾನು ಅಷ್ಟೊತ್ತಿಗೆ ಮಾಡ್ಬಿಟ್ಟಿದ್ದೆ, ನಾನು ಇನ್ನೇನು ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಆಯ್ತು, ಯಾಕೆ ವಾಪಸ್ ತಗೊಳಕ್ ಆಗಲ್ವಾ ಅದನ್ನ? ಅಲ್ಲ, ನಂದು ಅದ್ರಲ್ಲಿ ನನ್ನ ಅಕೌಂಟ್ ಅಲ್ಲಿ ಇಲ್ವೇ ಇಲ್ಲ ಅದು. ನಿಮ್ಮ ಅಕೌಂಟ್ ಅಲ್ಲಿ ಬೇಡ ಸ್ವಾಮಿ. ಹಂಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿಲ್ವಾ? ನಾನು ಹೇಳದ್ ಕೇಳಿ, ನನಗೆ ಅದು ಜೂಜು ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಆಗ್ಲೇ ಸುಮ್ಮ ಫೋನ್ ಮಾಡಿದ್ರು ಯಾರೋ ಒಬ್ರು, ನಾನು ಅವ್ರಿಗೆ ಹೇಳ್ದೆ ಸರ್ ನನಗೆ ಹಂಗೆ ಅದು ಜೂಜು ಆಟ ಅಂತ ನನಗೆ ಗೊತ್ತಿರ್ಲಿಲ್ಲ. ಒಂದು ಆಡು ನಮ್ದೊಂದು ಕೆಲಸ ಅಂತ ನಾನು ಮಾಡ್ಬಿಟ್ಟೆ ಅಷ್ಟೇ. ಬಟ್ ಆಮೇಲೆ ನನಗೆ ನೀವು ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಈ ತರದ್ದು. ಈಗ ನಾವು ನೆಕ್ಸ್ಟ್ ಯಾವ್ದೇ ಬಂದ್ರುವೆ, ಓ ಇದು ನಮ್ಗೆ ಒಂದು ಕೇಳ್ರಿ ಸ್ವಾಮಿ, ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ಫೋಟೋ ಕೆಳಗಡೆ ಬರ್ತಿರೋ ಕಮೆಂಟ್ ಗಳನ್ನ ಓದ್ರಿ ಸ್ವಾಮಿ, ಸಾಕು. ಕಮೆಂಟ್ ಗಳು ಓದೋದೇ ಇಲ್ಲ, ಓದೋದಿಲ್ಲ. ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು ನೋಡ್ರಿ, ಸ್ವಲ್ಪ ಸ್ವಲ್ಪ ನೋಡಿ ಏನ್ ಬರ್ತಾ ಇದೆ ಅಂತ. ಯಾಕ್ರಿ ನೀವು ಮಾಡೋ ತಪ್ಪಿಗೆ ನಿಮ್ಮ ಅಕ್ಕ ತಂಗಿರಿಗೆಲ್ಲ ಬಯಸ್ತೀರಾ? ಕಮೆಂಟ್ ಗಳನ್ನ ನೋಡ್ರಿ ಸ್ವಾಮಿ. ಹೌದು ಹೌದು ರೇ, ನನಗೆ ಯಾಕಂದ್ರೆ 2 ತಿಂಗಳಾಯ್ತು ಇದುವರೆಗೂ ಯಾರು ನನಗೆ ಫೋನ್ ಮಾಡಿರ್ಲಿಲ್ಲ. ನನಗೆ ನಾನು ಸುಮ್ಮನಾಗಿದ್ದೆ ನಾನು. ಆಮೇಲೆ ಈಗ ನನ್ನ ಅಕೌಂಟಿಂದ ಅದಕ್ಕೆ ನಾನು ಅದನ್ನ ತೆಗ್ದು ಇದು ಮಾಡಿದೆ. ನನಗೆ ಅದು ಆಕ್ಚುಲಿ ಅದು ಈಗ್ಲೇ ಗೊತ್ತಾಯ್ತಾರದು, ಫೋನ್ ಮಾಡಿ ಗೊತ್ತಾಗ್ತಿರೋದು. ದುಡ್ಡಿಗೋಸ್ಕರ ಸಮಾಜನ ಕೆಟ್ಟದಾರಿಗಿಳಿತಾ ಇದ್ದೀರಾ, ದುಡ್ಡಿಗೋಸ್ಕರ ಸಮಾಜನ ಹಾಳು ಮಾಡ್ತಾ ಇದ್ದೀರಾ. ಏ ಹಂಗಾದ್ರೆ ಕರ್ನಾಟಕ ಜನನೆಲ್ಲ ಕುರಿ ಮಾಡ್ಕೊಬಿಟ್ಟಿದ್ದೀರಾ ನೀವು. ಕುರಿ ನೋಡ್ರಿ ನೀವು, ಕುರಿ ನಾವು ಕುರಿ ಬಾಂಡಲ್ ಇದ್ದಾಗ್ಲಿಂದ ನಿಮ್ಮನ್ನ ನೋಡ್ಕೊಂಡ್ ಬಂದಿದೀವಿ, ಬೆಳೆಸಿದೀವಿ. ಕರ್ನಾಟಕ ಜನ ನಿಮ್ಮನ್ನ ಬೆಳೆಸಿದಾರೆ, ನೀವ್ ಯಾಕೆ ಅವ್ರನ್ನ ತುಳಿತಾ ಇದೀರಾ? ಓಕೆ ಓಕೆ, ಅದು ಇವಾಗ ನಾವು ಮಾಡಾದ್ಮೇಲೆ ನಮಗೀಗ ತಪ್ಪು ಅಂತ ಎಲ್ಲರೂ ಹಂಗೆ ಹೇಳೋದು. ಈಗ ಸುದೀಪನು ಅದನ್ನ ಹೇಳಿದ್ದು, ಮಾಡಾಯ್ತು ತೆಗಿತೀವಿ 6 ತಿಂಗಳೊಳಗೆ ಅಂದ್ರು, ಇನ್ನು 2 ವರ್ಷ ನಡೀತು. ಇವಾಗ ನಿಮ್ ಕತೆ ಏನಾಗಿದ್ರ? ಈಗ ನಮ್ ಇದು ಅವರು ಈಗ ನನ್ನ ಅಕೌಂಟ್ ಇಂದ ತೆಗ್ದಿರ್ಬೇಕದು. ನಿಮ್ಮ ಅಕೌಂಟ್ ಇಂದ ತೆಗಿಯೋದಲ್ರಿ ಸ್ವಾಮಿ, ಯಾಕ್ರೆ ಈ ತರ ಮಾತಾಡ್ತೀರಾ? ಸಮಾಜನ ಕನ್ಸರ್ನ್ ಇಟ್ಕೊಂಡ್ ಮಾತಾಡ್ರಿ, ಸಮಾಜನ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾತಾಡ್ರಿ. ನಿಮ್ಮನ್ನ ಇಷ್ಟಪಟ್ಟ ಜನಗಳಿಗೆ ನೀವು ಇಂತ ಕೆಟ್ಟ ಸಂದೇಶ ಕೊಟ್ಟು ಸುಮ್ನೆ ಇರ್ಬೇಕು. ನನಗೆ ಈಗ ನಿಮ್ಮೊಬ್ರಿಗೆ ಮಾತ್ರ ಯಾಕೆ ಅನ್ನಿಸ್ತಾ ಇದೆ, ನೀವು ಇನ್ನು ನೀವೊಬ್ರೇ ಫೋನ್ ಮಾಡಿರೋ. ಓ ಸ್ವಾಮಿ, ನಿಮ್ ನಂಬರ್ ಗಳು ಪಾಪ ರೋಡ್ ರೋಡ್ ಅಲ್ಲಿ ಸಿಗಲ್ಲ ಜನಗಳಿಗೆ, ಅದಕ್ಕೆ ಕಮೆಂಟ್ ಅಲ್ಲಿ ಮುಗಿತವ್ರೆ ನೋಡಿ, ಕಮೆಂಟ್ ಅಲ್ಲಿ ನೋಡಿ ಸ್ವಾಮಿ. ಅದಕ್ಕೆ ನಮ್ಗೆ ಈಗ ಏನಂದ್ರೆ ಅದು ಓ ಇದ್ ಇದ್ ಮಾಡೋದ್ ತಪ್ಪು ಅಂತ ನಿಜವಾಗ್ಲು ನನಗೆ ಅವ್ರು ಯಾರೋ ಮೊನ್ನೆ ಮೊನ್ನೆ ಒಬ್ರು ಯಾರೋ ಮಾಡಿದ್ರು ಹಿಂಗೆ ಸರ್. ಅದು ನಿಜವಾಗ್ಲು ಅದು ರಮ್ಮಿ ಇದು ಸರ್ ಗೇಮು ಜೂಜದು. ಸೊ ಅದರಿಂದ ಯಾಕಂದ್ರೆ ನನ್ನ ಸುತ್ತಮುತ್ತ ಎಲ್ಲ ಆಡ್ತಿದ್ರು. ನಾನು ಆಕ್ಚುಲಿ ನನಗದು ಗೇಮ್ ಅನ್ಕೊಂಡು ನಾನು ಸುಮ್ನೆ ನಾನು ನಾನು ನನಗೂ ಗೊತ್ತಿರಲಿಲ್ಲ ಆಕ್ಚುಲಿ ಅದು ಗೇಮ್ ಅನ್ಕೊಂಡಿದ್ದೆ. ಹಂಗಂದ್ರೆ ಈ ಕಿಚ್ಚ ಸುದೀಪ್ ವಿಚಾರದಲ್ಲಿ ಹೋರಾಟಗಳಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡೇ ಇಲ್ವಾ? ಅಲ್ಲ, ಬಟ್ ನಾನು ಅದನ್ನ ನೀವು ನೋಡಿದ್ದೀರಾ ಇಲ್ವಾ ಸರ್? ಹೇಳಿ ಸರ್. ಯಾವ್ದನ್ನ? ಈ ಕಿಚ್ಚ ಸುದೀಪ್ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಅವ್ರ ಅಭಿಮಾನಿಗಳೆಲ್ಲ ಯಾರ್ಯಾರಿಗೋ ಫೋನ್ ಮಾಡ್ಕೊಂಡು ಮಾತಾಡೋದು, ಫೇಸ್ಬುಕ್ ಗಳಲ್ಲಿ ಎಲ್ಲ ಆಡಿಯೋಸ್ ಗಳೆಲ್ಲ ಬಂದಿದ್ದು. ಆಮೇಲೆ ಇದು ಕಿಚ್ಚ ಸುದೀಪ್ ಜೂಜಿಗೆ ಯಾರು ಕೊಟ್ಟಿದ್ದು ಅದು ತಪ್ಪು ಅಂತ ಒಂದು ತಂಡ ಆಗ್ಲಿ ಒಂದು ಸಮಾಜದ ವ್ಯಕ್ತಿತ್ವಗಳ ಹೋರಾಡಿದ್ದು ಇವೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಆಯ್ತು, ನೀವು ಒಂದ್ ಗೇಮ್ ಅನ್ನೋ ತಕ್ಷಣ ಹೆಂಗೆ ಸೈನ್ ಆಗ್ತೀರಾ ಅದ್ರ ಪೂರ್ವಾಪರ ತಿಳ್ಕೊಳ್ಳೋದು. ನಿಜವಾಗ್ಲೂ ನನಗೆ ಅದ್ ಮಾಡದ್ಮೇಲೆ ನನಗೆ ಗೊತ್ತಾಯ್ತು ಆ ತರದ್ ಮಾಡಬಾರ್ದು. ಇನ್ಮೇಲೆ ಏನೇ ಆಡ್ ಬಂದ್ರು ಇದೇನಿದು? ಅಲ್ಲ, ನನಗೆ ಇನ್ಮೇಲೆ ಆಡ್ ನಿಮ್ ಪರ್ಸನಲ್ ನೀವೇನ ಮಾಡ್ಕೊಳ್ಳಿ, ಸಮಾಜಕ್ಕೆ ನನ್ ಕರ್ನಾಟಕನ ಹಾಳು ಮಾಡಕ್ ನೀವ್ ಯಾರ್ರಿ ಸ್ವಾಮಿ? ನನಗ ಅದೇ ಕರ್ನಾಟಕದ ಜನ ನಿಮ್ಮನ್ನ ಬೆಳೆಸಿರೋದು, ಇವತ್ ಮೂರ್ ಹೊತ್ತು ಊಟ ಮಾಡ್ತಿದ್ದೀರಾ ಅಂದ್ರೆ ಯಾರು ತಗೊಟ್ಟಿದ್ ನಿಮ್ಗೆ? ಕರ್ನಾಟಕದ ಜನ ಅಲ್ವಾ? ಹಂಗಾದ್ರೆ ನಾಳೆ ದಿನ ನೀವು ಮಾಡೋ ಫಿಲಂ ಗಳನ್ನ ನೋಡಕ್ ದುಡ್ಡು ಇರಲ್ಲ ಅಂದ್ರೆ ನೀವು ಕೊಡ್ತೀರಾ ಅವ್ರಿಗೆ ವಾಪಸ್? ಬರ್ರಿ, ನನ್ ಫಿಲಂ ನೋಡ್ರಿ ಅಂತ ಕರಿತೀರಲ್ಲ, ಯಾವ ಮುಖ ಇಟ್ಕೊಂಡ್ ಬರ್ತಿದ್ರಿ ಆಚೆ ನೀವೆಲ್ಲ ಕರಿಯಕ್ಕೆ? ಇವಾಗ ಅದು ಆಡ್ ತಪ್ಪು ಅಂತ ಗೊತ್ತಾಗಿದೆ. ಸೊ ಗೊತ್ತಾದ್ಮೇಲೆ ಇನ್ಮೇಲೆ ಈ ತರದ್ ಮಾಡ್ಬಾರ್ದಪ್ಪ, ಓ ಆಡನ್ನು ಈ ತರ ಎಲ್ಲ ಇದೆಯಪ್ಪ. ಯಾವ್ದಾದ್ರು ಹೋಗ್ಲಿ ರೀ, ಯಾವ್ದಾದ್ರು ರೀಲ್ಸ್ ಗಳಲ್ಲಿ, ಯಾವ್ದಾವ್ದು ಚಿಕ್ಕ ಚಿಕ್ಕ ಆಪ್ ಗಳಲ್ಲಿ ಎಲ್ಲಿ ಡೌನ್ಲೋಡ್ ಮಾಡಿದ್ರು ನಿಮ್ದು ಬರ್ತದೆ. ಯಾವಾಗ ಇದೆಲ್ಲ ಯಾವಾಗ ಡಿಲೀಟ್ ಆಗ್ಬೇಕಷ್ಟೇ, ಅದು ಡಿಲೀಟ್ ಆಗಿ ಎಲ್ಲ ಕ್ಲಿಯರ್ ಆಗ್ಬೇಕು. ಅದ್ ಅವ್ರು ಮಾಡ್ಕೋಬೇಕದು.
ಯಾರೋ ಹೌದು, ಈಗ ಯಾರು ಅದನ್ನ ನಿಮ್ದು ಮಾಡಿಸಿದ್ರು ರೇ ನಿಮ್ ಮುಖ ಹಾಕೊಂಡು ಇನ್ನ ಯಾವ ಇನ್ನೊಬ್ಬ ಯಾವನ ಮಾಡ್ತಾವನಂದ್ರೆ ನೀವ್ ತಾನೇ ಪರ್ಮಿಷನ್ ಕೊಟ್ಟಿರೋದು ಅದಕ್ಕೆ. ಹ್ಞೂ ಇವ್ರೆ, ಅದು ಗೊತ್ತಿಲ್ಲದೆ ಇದ್ದ ಉಡಾಫೆ ಪರ್ಮಿಷನ್ ಉಸ್ತ್ರಗಳನ್ನ ಕೊಟ್ಟಿದ್ದೀವಿ. ಕೊಡ್ಬೇಡಿ ಕುರಿ ಪ್ರತಾಪ್. ಅಲ್ಲ ಇವ್ರೆ, ಇವ್ರೆ ಉಡಾಫೆ ನಮ್ಗೆ ಕರ್ನಾಟಕದ ಗೊತ್ತಿಲ್ಲದೆ ಜನಗಳನ್ನ ಕುರಿ ಮಾಡ್ಕೋಬೇಡಿ, ಕಾಲ್ ಮಾಡೋರೆಲ್ಲ ಕುರಿಗಳು ಅನ್ಕೋಬೇಡಿ. ಸಮಾಜಕ್ಕೆ ಕೆಟ್ಟ ಇವಾಗ ಸಂದೇಶ ಕೊಡೋದಕ್ಕೆ ಮುಂಚೆ ನನಗೆ ಒಂದು ನನಗೆ ಪರಿಜ್ಞಾನ ಇರ್ಬೇಕು, ನಾವ್ ಏನ್ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇಲ್ಲ ಅಂತ. ಇದುವರೆಗೂ ಯಾರು ಫೋನ್ ಮಾಡಿಲ್ಲ, ಈಗ ನೀವು ಮಾಡ್ದಾಗ ತಾನೇ ಗೊತ್ತಾಗ್ತಿರೋದು ಅದು ಸರಿ ಏನ್ರಿ ಇಲ್ಲ ತಪ್ಪು ಓ ಅಂತ. ಇಷ್ಟೊಂದು ಕುರಿತನ ಇಷ್ಟೊಂದು ಇರಬಾರ್ದು, ಇಷ್ಟೊಂದು ಇರಬಾರ್ದು. ನೀವು ಎಷ್ಟೇ ನೈಸ್ ಆಗಿ ಮಾತಾಡಿದ್ರು ಹೇಳ್ತಿದ್ದೀನಲ್ಲ, ಗೊತ್ತಿಲ್ಲದೆ ಮಾಡಿಲ್ಲ, ಹಣಕ್ಕಾಗಿ ಮಾಡ್ತಾ ಇದೀರಾ, ದುಡ್ಡಿಗಾಕ್ ಮಾಡ್ತಾ ಇದೀರಾ, ಇಲ್ಲ ಕರ್ನಾಟಕದ ಜನ ಇಲ್ಲ ಇವ್ರೆ, ಹಾಳಾಗಿರೋ ಪರವಾಗಿಲ್ಲ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀರಾ. ಯಾವ ಬದನೆಕಾಯಿ ದುಡ್ಡು ಕೊಟ್ಟವ್ರೆ ಅಂತ ಅದನ್ನ ನಾನು ಬರೀ ಒಂದು 2 ದಿನ ಶೂಟಿಂಗ್ ಮಾಡ್ಕೊಂಡ್ರೆ ಸಂಪಾದನೆ ಮಾಡ್ಕೊಂಡು ಮತ್ತೆ ಡಿಲೀಟ್ ಮಾಡಕ್ಕೆ ಏನ್ ನಿಮ್ಗೆ ಅದನ್ನ ಡಿಲೀಟ್ ಮಾಡ್ಸಕ್ಕೆ ಅವ್ರು ಮಾಡ್ಕೊಂಡಿದಾರೆ ಅಂದ್ರೆ ಹೇಳ್ರಿ ಅವ್ರ ಕಂಪನಿಗೆ. ಅದನ್ನ ಹೇಳ್ತೀವಿ ಇವಾಗ, ತಪ್ಪು ಅಂತ ಗೊತ್ತಾಯ್ತಲ್ವಾ ರೀ, ಅದ್ ಏನ್ ತಪ್ಪು ಅಂತ ಅದನ್ನ ಡಿಲೀಟ್ ಮಾಡ್ಬಿಡಿ ದಯವಿಟ್ಟು, ನಾವ್ ಹೇಳೋದಂತ ಹೇಳ್ತೀವಿ. ಹೇಳೋದಿಲ್ಲ ಮಾಡಿಸ್ಬೇಕು, ನಿಮ್ ಜವಾಬ್ದಾರಿ. ಕುರಿ ಪ್ರತಾಪ್ ಕುರಿ ಅಲ್ಲ, ಕರ್ನಾಟಕದ ಜನಗಳೇ ಕುರಿಗಳು. ನೀವು ಇವರು ಜೂಜು ಯಾರು ಕೊಟ್ಬಿಟ್ಟು ಜೂಟ್ನ ಪ್ರಮೋಟ್ ಮಾಡಿ ನಿಮ್ ಮನೇಲಿ ಹಾಲ್ ಮಾಡ್ತಾವ್ರಿ. ಓಕೆನಾ, ಸಮಾಧಾನನ ನಿಮ್ಗೆ? ಇಲ್ಲ ಇವ್ರೆ, ಅದು ಇದೀಗ ನೀವ್ ಹೇಳದ್ಮೇಲೆ ತಾನೇ ಗೊತ್ತಾಗ್ತಿರೋದು. ಅದು ನಮಗೂ ಗೊತ್ತಿರಲ್ಲ. ಸೊ ಇವಾಗ ಈ ತರ ನೆಕ್ಸ್ಟ್ ಏನೋ ಆಡ್ ಮಾಡ್ಬೇಕಾರೆ, ಓ ಇದು ತಪ್ಪು ನನ್ ಈ ತರದವು, ನಾವು ಅದನ್ನ ಫಸ್ಟ್ ನಿಮ್ಗೆ ಏನು ಎತ್ತ. ಇವಾಗ ನಿಮ್ ನಾವು ಅದನ್ನ ಹೆಂಗ್ ಮಾಡೋದು ಅಂದ್ರೆ, ಎಲ್ಲರೂ ಮಾಡಿದ್ದಾರೆ ದೊಡ್ಡ ಬೇಡ 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 ಬೇಡ, ಎಲ್ಲರೂ ದೊಡ್ಡ ದೊಡ್ಡ ಹಿಂದೆ ಅವರು ಇವರು ಕಿಚ್ಚ ಸುದೀಪ್, ಕಿಚ್ಚ ಸುದೀಪ ಹೇಳ್ತಿಂತಾನೆ. ನೀವು ಅಲ್ಲ ತಿಂತೀರಾ? ಸುದೀಪ್ ಅವ್ರಲ್ಲ, ಸುದೀಪ್ ಅವರು ಅಂತಲ್ಲ, ಯಾರೇ ಅವರು ನನ್ನ ಹತ್ರ ಹೇಳ್ಬೇಡಿ ಹಿಂದಿರೋ ಕತೆ. ನೀವು ಈಗಿನ್ನೂ ಆಡಿಯೋದಲ್ಲಿ ಹೇಳಿದೀರ ಕಿಚ್ಚ ಸುದೀಪ್ ಮಾಡಿದ್ದ, ನಾನು ಮಾಡಿದೀನಿ ಅಂತ ಹೇಳಿದ್ವನ್ರಿ ನೀವು? ಮಾಡಿದ್ ಎಲ್ರು ದೊಡ್ಡ ದೊಡ್ಡವ್ರು ಮಾಡಿದ್ರು, ಹಿಂದಿ ಅವರೆಲ್ಲ ಹೀರೋಗಳು, ದೊಡ್ಡ ಹಿಂದಿ ಹೀರೋಗಳು ದೊಡ್ಡ ಅವರೆಲ್ಲ ಮಾಡಿದ್ರು ದೊಡ್ಡ ದೊಡ್ಡವರೆಲ್ಲ ಅಂತ. ಹೊಟ್ಟೆಗೆ ಏನೋ ಬೇರೆ ತಿಂತಾರೆ ಸೊ ಅಂತ ನೀವು ತಿಂತೀರಾ? ಅವರ ಮಾಡಿದ್ರು ಅನ್ನೋ ಇದರಲ್ಲಿ ಓ ಏನು ತಪ್ಪಿಲ್ವೇನೋ ಅಂತ ಒಂದ್ಸಲ ಅನ್ಸುತ್ತೆ. ನಿಮ್ಗೆ ಒಂದೊಂದ್ಸತಿ ಅನ್ಸುತ್ತೆ, ಕನ್ನಡ ಇಂಡಸ್ಟ್ರಿ ಸಪರೇಟ್, ಹಿಂದಿ ಇಂಡಸ್ಟ್ರಿ ಸಪರೇಟ್ ಅನ್ಸುತ್ತೆ. ಇದೆಲ್ಲ ಮಾಡಿದಾಗ ಮನೆ ಹಾಳು ಕೆಲಸ ಮಾಡಿದಾಗ ಎಲ್ಲ ಒಂದೇ. ನಿಮ್ಗೆ ಅದು ತಪ್ಪು ಅಂತ ಗೊತ್ತಾದಾಗ ಹಿಂದಿ ಅವ್ರು ಮಾಡಿದ್ರು, ಗೊತ್ತಾಯ್ತು. ಕರ್ನಾಟಕದವ್ರು ಮಾಡಿದ್ರು ಅಂತ ಅಲ್ಲ, ಅಲ್ಲ ಅದು ಕನ್ನಡ 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 ಅಂತೀರಾ, ಕನ್ನಡ ಫಿಲಂ ಓಡ್ತಾ ಇಲ್ಲ ಅಂತೀರಾ, ಇನ್ ಹೆಂಗ್ರಿ ಓಡುತ್ತೆ ರೀ, ಇನ್ ಹೆಂಗ್ರಿ ಓಡ್ತದೆ? ತಪ್ಪು ಅಂತ ಗೊತ್ತಾಯ್ತು, ಗೊತ್ತಾದ್ಮೇಲೆ ಈಗ ಏನ್ ಮಾಡ್ಬೇಕು ಅಂತದ್ ಮಾಡಬಾರ್ದು ಅಂತ ಇವಾಗ ಅದು ಏನಾದ್ರು ತಪ್ಪಾದಾಗ್ಲೇ ತಾನೇ ಗೊತ್ತಾಗೋದು ನನಗೆ. ಇದು ನನ್ನ ಲೈಫಲ್ಲಿ ಇದುವರೆಗೂ ನಾನು